ಅಕ್ಕ ಬಿರ್ನೆ ನೋಡಿ ಅಕ್ಕ, ಯಾರನ ಬಂದ್ಬಿಡ್ತಾರೆ ಅಕ್ಕ. ಇದು ಅಪ್ಪಯ್ಯ, ಇದು ಅಶೋಕ, ಇದು ನಂದಿತಾತಿಗೆ, ಇದು ಶಾರದವ. ನಾವೆಲ್ಲಿ ರಾಮು ಅವರೇ? ಅಯ್ಯಯ್ಯೋ, ನಮ್ಮರೇ ನಮ್ಮನ್ನು ಬರೆಯದೆ ಮರ್ತುಬಿಟ್ಟೆ. ನೀನಾಗ ನೀನೇ ನಂದಿತಾ ಅವರೇ, ದೊಡ್ಡ ಮನೆ ಆಸ್ತಿನೆಲ್ಲ ನೀವೇ ತಗೊಳ್ಳಿ, ನನಗೂ ರಾಮು ಅವ್ರಿಗೂ ಏನು ಬೇಡ ಅಂತ ನಿನ್ನ ಬಾಯಾರೆ ನೀನೇ ಹೇಳದೆ ಹೋದ್ರೆ ನಾನು ಮಹಾದೇವಯ್ಯನವ್ರ ಮಗಳೇ ಅಲ್ಲ. ಏಟು ಬಿರ್ನೆ ಕೋಪ ಬತ್ತೈತಪ್ಪ ನಮ್ಮವ್ರಿಗೆ. ನಮ್ಮರೇ, ನಾನು ನಿಮ್ಮ ಹೆಸರಿಡ್ದು ಕರಿಬೇಕು ಅಂತಲೂರ ನಿಮ್ಮ ಆಸೆ. ಜಾನು, ಅರೆರೆರೆ ಮುದ್ದು ಅಂತೂ ನನ್ನ ಯಜಮಾನರಿಗೆ ನಾಚಿಕೆ ಹೋಗ್ತಿದೆ. ನಂದಿತವ್ರು ನಿಮ್ಮಿಬ್ಬರನ್ನ ಬೇರೆ ಮಾಡೋಕೆ ಅಷ್ಟೆಲ್ಲ ಪ್ರಯತ್ನ ಮಾಡಿದ್ರು, ಅದನ್ನೆಲ್ಲ ಮೀರಿ ನಿಂತಿದೆಯಲ್ಲ, ಸೂಪರ್ ಜಾನು. ನಂದಿತವ್ರು ಮಾತ್ರ ಅಲ್ಲ, ಅನು ಬೇರೆ ಯಾರೇ ಆಗಲಿ ನನ್ನ ರಾಮೋರ್ ಮಧ್ಯೆ ಬರೋದಕ್ಕೆ ನಾನು ಬಿಡೋದಿಲ್ಲ. ನಿನಗೇನು ಕಣ್ ಕಾಣಲ್ವಾ? ಇದನ್ನೇನು ಹೈವೇ ರೋಡ್ ಅಂದ್ಕೊಂಡಿದ್ಯಾ? ಚಿಕ್ಕ ಮಕ್ಕಳು ವಯಸ್ಸಾಗಿರೋರು ಓಡಾಡೋ ರಸ್ತೆ ಇದು. ನೀನು ಬಂದಿರೋ ಸ್ಪೀಡ್ಗೆ ಯಾರು ತಾಕಿದ್ರೆ ಏನು ಗತಿ? ನೋಡೋಕ್ಕೆ ಎಜುಕೇಟೆಡ್ ಥರ ಕಾಣಿಸ್ತಾ ಇದೆಯಾ? ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇಲ್ವಾ? ಓಹ್ ಕೂಲ್ ಕೂಲ್ ಕೂಲ್, ಯಾಕೆ ಟೆನ್ಷನ್ ಆಗ್ತೀರಾ? ಲೈಫಲ್ಲಿ ಸ್ವಲ್ಪನಾದರೂ ಕ್ರೇಜಿನೆಸ್ ಇಲ್ಲ ಅಂದರೆ ಹೇಗೆ? ಐ ನೋ, ನಾನು ಸ್ಪೀಡಾಗೆ ಬಂದೆ, ಬಟ್ ಕಂಟ್ರೋಲ್ ಮಿಸ್ ಮಾಡ್ಕೊಂಡಿಲ್ಲ. ಹಳ್ಳಿ ರೋಡ್ ಅಂದ್ರೆ ಬರೀ ಎತ್ತಿನ ಗಾಡಿನಲ್ಲಿ ಓಡಾಡೋದಕ್ಕಾಗತ್ತಾ? ಕಮ್ ಆನ್ ಯಾರ್, ನೀವು ಎಜುಕೇಟೆಡ್ ಆಗಿ ಕಾಣಿಸ್ತೀರಾ, ಕಾರ್ ಅಂದ್ಮೇಲೆ ಇಷ್ಟು ಸ್ಪೀಡ್ ಇಲ್ಲ ಅಂದ್ರೆ ಹೇಗೆ? ಮೇಡಮ್, ನೀವು ಕ್ಯಾಬ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಕಾರ್ ಕಿ ಕೊಟ್ಬಿಡಿ, ನಾನು ಹೊಂಟೈತೀನಿ. ವೇಟ್ ಮ್ಯಾನ್, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ದೊಡ್ಡ ಮನೆಗೆ ಹೇಗೆ ಹೋಗೋದು? ದೊಡ್ಡ ಮನೆಗಾ? ಯಾಕೆ? ನಾನು ಅಪ್ಪಣ್ಣನ ನೋಡಬೇಕಾಗಿತ್ತು. ಈ ಊರಿನ ಸ್ಕೂಲಿಗೆ ಹೊಸದಾಗಿ ಬಂದಿರೋ ಟೀಚರ್ ನಾನೇ. ದೊಡ್ಡ ಮನೆಗೆ ಹೀಗೆ ಸ್ಟ್ರೈಟ್ ಆಗಿ ಇರುವನು. ನಾನು ಹೇಳ್ತೀನಿ, ನಿಮ್ಮ ಹೆಸರು? ಸೋನು, ಸೋನಾಕ್ಷಿ. ಮಿಸ್ ಸೋನಾಕ್ಷಿ, ಹೀಗೆ ಸ್ಟ್ರೈಟ್ ಹೋದ್ರೆ ದೇವಸ್ಥಾನ ಸಿಗುತ್ತೆ, ಅಲ್ಲಿ ರೈಟ್ ತಗೊಳ್ಳಿ. ರಾಮು ಅವರೇ ಹುಷಾರು, ಮಳೆ ಬರ್ತಾ ಇದೆ. ನಮ್ಮರೇ, ಈ ಮಳೆಗೆಲ್ಲ ನಾವು ಕೆಂದಕ್ಕಿಲ್ಲ. ಯಾರು ನೀವು? ನಾನು ನಾನು ಅಪ್ಪಣ್ಣ ಸಾಹೇಬ್ರನ್ನ ನೋಡಬೇಕಾಗಿತ್ತು. ಅಕ್ಕ, ನಿಮ್ಗೇನ ದಿವ್ಯ ದೃಷ್ಟಿ ಆಯ್ತಾ? ನೀವು ಹೇಳ್ದಂಗೆ ಆಗ್ತೈತಲ್ಲ ಅಕ್ಕ.
ಅಪ್ಪಯ್ಯ ಮನೆಯಾಗ ಇಲ್ವಲ್ಲ, ಏನಾಗಬೇಕಾಗಿತ್ತು? ನನ್ನ ಹೆಸರು ಸೋನಾಕ್ಷಿ, ಸೋನು ಅಂತ ಕರೀತಾರೆ. ನಾನು ಗೌರ್ಮೆಂಟ್ ಸ್ಕೂಲ್ಗೆ ಇಂಗ್ಲಿಷ್ ಟೀಚರ್ ಆಗಿ ಬಂದಿದ್ದೀನಿ. ಓ, ಟೀಚರಾ ನೀವು? ನಮ್ಮರೇ ಟೀಚರ್ ಅಂತೆ, ಅದೇನು ಬೇಕು ಕೇಳಿ. ಸೋನು, ನಾನು ನಿನ್ನ ಇಲ್ಲಿ ಕರೆಸಿದ ಮುಖ್ಯವಾದ ಕಾರಣ ಏನಂತ ಈಗಾಗಲೇ ನಿನಗೆ ಗೊತ್ತಾಗಿರ್ಬೇಕಲ್ವಾ? ಗಂಡ ಹೆಂಡತಿ ಮಧ್ಯೆ ಅದು ಎಷ್ಟು ನೆಮ್ಮದಿ ಹಾಳು ಮಾಡೋದಕ್ಕೆ ಸಾಧ್ಯನೋ ಹಾಳು ಮಾಡ. ಅದಕ್ಕೇನಂತೆ, ಈಸಿಯಾಗಿ ಮಾಡ್ತೀನಿ. ಅದ್ರ ಜೊತೆಗೆ ಇನ್ನೂ ಕೆಲವು ಟಾಸ್ಕ್ಸ್ ಇದೆ. ಏನು? ಒಂದಲ್ಲ ಮೂರು ಜೀವಗಳು ಬಲಿಯಾಗಿದೆ. ನನಗ ತಿಳಿದ ಹಂಗ ಇದಕ್ಕ ನಶಾ ಸಂಪಿಗೆ ಚೂರ್ಣ ಅಂತ ಕರೀತಾರ. ಮೂರ್ ತಲೆಮಾರಿನ ತಪಸ್ಸು ಇದು. ನೋಡ್ತಾ ಇರು ಒಬ್ಬೊಬ್ಬರನ್ನು ಹೇಗ್ ಕಾಡ್ತೀನಿ ಅಂತ. ಇವತ್ತಿನ ಡಾಕ್ಟ್ರು ಇದಕ್ಕೇನು ಮಾಡ್ಲಿಕ್ಕೂ ಆಗುದಿಲ್ಲವಾ? ಮಮ್ಮಿ ವಾಡೆಗೆ ಬಂದ ನನ್ನ ಕೈಯಾಗ ತಾಳಿ ಕೊಡು ಮಟ್ಟ ನಿನ್ಕೊಳ್ಳಿ, ನಾ ತಾಳಿ ಕಟ್ಟಂಗಿಲ್ಲ. ಆ ಹುಡುಗಿ ಹೆಸರೇನಂದೆ? ಅದೇನೋ ಹಿರಣ್ಮಯಿ ಅಂತೆ. ಅವಳೇ ತಾನೆ ಈಗ ನಮ್ಮ ದಾರಿಗೆ ತೊಡಕಾಗಿರೋದು. ಹೌದು, ನಮಗೆ ಅಡ್ಡವಾಗಿರೋ ದಾರಿನ ನಾನು ತೆರವುಗೊಳಿಸ್ತೀನಿ. ಕೊನೆಗೂ ನಿನ್ನ ಕೊನೆ ಉಸಿರು ಎಳೆಯೋಗಳಿಗೆ ಬಂದೇ ಬಿಡ್ತು. ಸಹನ, ನಾನು ಹೇಳಿದ ಕೆಲಸ ಏನಾಯ್ತು? ಡನ್. ಸರಿ ಸರಿ, ಈಗ ನೀವಿಬ್ರು ಹೊರಡಿ. ಕೆಲಸ ಎಲ್ಲ ಆದ್ಮೇಲೆ ಆದಷ್ಟು ಬೇಗ ಕೀ ತಗೊಂಡ್ ಬನ್ನಿ. ಓಕೆ?